ಗುರುಜಿಯನ್ನು ಉಳಿದ ರಾಶಿಯ ಬಗ್ಗೆ ತಿಳ್ಕೊಳ್ಳೋದಾದರೆ ರಾಶಿಗೆ ಶನಿ ಪ್ರಭಾವ ಹೇಗಿದೆ ಮೇಷರಾಶಿಗೆ ಲಾಭದಲ್ಲಿ ಶನಿಯ ಆಗಮನ ಅಂತಂದರೆ ಏಕಾದಶ ಭಾವಕ್ಕೆ ಶನಿ ಬರುವಂಥದ್ದು ಮೇಷರಾಶಿಯವರು ಇನ್ನೂ ಒಂದು ಎರಡೂವರೆ ವರ್ಷಗಳ ಕಾಲ ತುಂಬ ಚಂದದ ಸ್ಥಿತಿಯ ಫಲವನ್ನೇ ಕಾಣಬಹುದು ಆದರೆ ಗೋಚಾರದಲ್ಲಿ ಗುರುವಿನ ಫಲ ಅವರಿಗೆ ವ್ಯಯಭಾವದಲ್ಲಿರುವಂಥದ್ದು ಆದರೆ ಜನ್ಮಕ್ಕೆ ಬಂದರೂ ಕೂಡ ಅದು ಅಷ್ಟೊಂದು ಶುಭದಾಯಕ ಅಲ್ಲ ಏಪ್ರಿಲ್ ಇಪ್ಪತ್ತ ಮೂರಕ್ಕೆ ಗುರುವಿನ ಬದಲಾವಣೆ ಇರ್ತದೆ ಶನಿಯ ಈ ಒಂದು ಬದಲಾವಣೆಯಿಂದ ಮೇಷರಾಶಿಗೆ ಯಾವುದೇ ರೀತಿಯ ಕೆಟ್ಟ ಫಲಗಳು ಇರುವುದಿಲ್ಲ ಉದ್ಯೋಗದಲ್ಲಿ ಸಮಾಧಾನ ಇರ್ತದೆ ದೈಹಿಕ ಮಾನಸಿಕವಾದಂಥ ಆರೋಗ್ಯದಲ್ಲಿ ಸಮಾಧಾನ ಇರ್ತದೆ ಆರ್ಥಿಕವಾದಂತಹ ಒಂದು ಅನುಕೂಲ ಸ್ಥಿತಿಯೂ ಕೂಡ ಹೇಳುವಂಥದ್ದು ಮೇಷರಾಶಿಗೆ ಇರುವಂಥದ್ದು ಸೊ ಇವರು ಯಶಸ್ಸು ಕೀರ್ತಿ ಅಂತಂದರೆ ಸಾಮಾಜಿಕವಾದಂತಹ ಸ್ಥಾನಮಾನಗಳನ್ನು ಪಡೆದುಕೊಳ್ಳುವುದರಲ್ಲಿ ಯಾವುದೇ ರೀತಿಯ ತೊಂದರೆಗಳಾಗುವುದಿಲ್ಲ ಅದೆಲ್ಲವುದು ಕೂಡ ಅವರಿಗೆ ಏನು ಸಮಯೋಚಿತವಾಗಿ ಲಭ್ಯ ಆಗುವಂತಹ ಪ್ರಸಂಗಗಳುಂಟು ಒಂದು ಸ್ವಲ್ಪ ಆರೋಗ್ಯದ ಸಣ್ಣ ಪುಟ್ಟ ಕಿರಿಕಿರಿಗಳು ಹೇಳುವಂಥ ಫಲಗಳನ್ನು ಮಾತ್ರ ನಾವಿಲ್ಲಿ ಚಿಂತನೆ ಮಾಡಬಹುದು ಆದರೂ ಕೂಡ ಇವರು ರಾಷ್ಟ್ರಾಧಿಪತಿ ಗ್ರಹದ ಆರಾಧನೆ ಮಾಡುವಂಥದ್ದು ಕುಜನ ಆರಾಧನೆ ಮಾಡುವಂಥದ್ದು ದುರ್ಗೆ ಅಥವಾ ಸುಬ್ರಹ್ಮಣ್ಯ ಇತ್ಯಾದಿ ಸಾನ್ನಿಧ್ಯಗಳ ನಿರಂತರ ಆರಾಧನೆ ಹೇಳುವಂಥದ್ದು ಇವರಿಗೆ ಶುಭ ಫಲವನ್ನು ಕೊಡ್ತದೆ